ಹೈ ಡಿಯರ್ ಸ್ಟೂಡೆಂಟ್ಸ್, ಇವಾಗಲೇ ಜಸ್ಟ್ ತಾನೇ ಒಂದು ಮೆಸೇಜ್ ಬಂದಿದೆ. ಏನಂದರೆ ಪಿ ಯು ಸಿ ಸೆಕೆಂಡ್ ಇಯರ್ ಈ ವರ್ಷ 2021-22 ಬ್ಯಾಚ್ ಅನ್ನೋರು, ಅಂದರೆ 2022 ನಾವೇನು ಆ್ಯನ್ಯುವಲ್ ಎಕ್ಸಾಮ್ ಬರೆಯೋರಿದ್ದೀವೋ ಅವ್ರುಗಳ ಎಕ್ಸಾಮ್, ಆ್ಯನ್ಯುವಲ್ ಎಕ್ಸಾಮ್ ಹಾಗೂ ಪ್ರಾಕ್ಟಿಕಲ್ ಎಕ್ಸಾಮ್ಗಳ ಬಗ್ಗೆ ವೆರಿ ಇಂಪಾರ್ಟೆಂಟ್ ಮಾಹಿತಿ ಇದೆ. ಇದನ್ನೆಲ್ಲರೂ ಲಕ್ಷ ಕೊಟ್ಟು ಕೇಳಬೇಕು. ವಿಡಿಯೋ ಫಸ್ಟಿಂದ ಲಾಸ್ಟ್ ತಾನೇ ನೋಡ್ರಿ, ಡೇಟ್ ಎಲ್ಲ ಮಿಕ್ಸ್ ಆಗ್ತವೆ. ಸೊ ಇಲ್ಲಿ ಏನಿದೆ ಅಂದರೆ 2021-22 ಸಾಲಿನ ಪ್ರಥಮ ಪಿ ಯು ಸಿ ವಾರ್ಷಿಕ ಪರೀಕ್ಷೆ ಮತ್ತು ದ್ವಿತೀಯ ಪಿ ಯು ಸಿ ಪ್ರಾಯೋಗಿಕ ಪರೀಕ್ಷೆ, ಪೂರ್ವ ಸಿದ್ಧತಾ ಪರೀಕ್ಷೆ ಹಾಗೂ ವಾರ್ಷಿಕ ಪರೀಕ್ಷೆಗೆ ಸಂಬಂಧಿಸಿದಂತೆ ವೇಳಾಪಟ್ಟಿಗಳನ್ನು ಈ ಕೆಳಕಂಡಂತೆ ಪ್ರಕಟಿಸಲಾಗಿದೆ. 2021-22 ಸಾಲಿನ ಪ್ರಥಮ ಪಿ ಯು ಸಿ ಮತ್ತು ದ್ವಿತೀಯ ಪಿ ಯು ಸಿ ವಾರ್ಷಿಕ ಪರೀಕ್ಷೆಯ ಪಠ್ಯಕ್ರಮದಲ್ಲಿ ಹಾಗೂ ಪ್ರಶ್ನೆ ಪತ್ರಿಕೆಯಲ್ಲಿ ಕೆಲವು ಮಾರ್ಪಾಡುಗಳನ್ನು ಮಾಡಿದ್ದು ವಿವರಗಳು ಈ ಕೆಳಕಂಡಂತೆ ಇವೆ. ಲಕ್ಷ ಕೊಡಬೇಕು. 2021-22 ಸಾಲಿನ ದ್ವಿತೀಯ ಪಿ ಯು ಸಿ ಪ್ರಾಯೋಗಿಕ ಪರೀಕ್ಷೆಯ ಬಗ್ಗೆ 2021-22 ಸಾಲಿನ ದ್ವಿತೀಯ ಪಿ ಯು ಸಿ ಪ್ರಾಯೋಗಿಕ ಪರೀಕ್ಷೆಗಳನ್ನು 17 ನೆನ್ಪಿಟ್ಕೋಬೇಕು, ಭಾಳ ಇಂಪಾರ್ಟೆಂಟ್ ನೋಡ್ರಿ. 17 March 2025 ನಡೆಸಲು ದಿನಾಂಕವನ್ನು ನಿಗದಿಪಡಿಸಲಾಗಿದೆ. ಯಾವುದು? 17 March 2025. ಓಕೆ, ಸೊ ಅಂದರೆ ಮಾರ್ಚ್ ಎಂಡ್ವರೆಗೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ ಬರುವುದಿಲ್ಲ ಅಂತ ಖಾತ್ರಿ ಆಯಿತು, ಕರೆಕ್ಟ್? ಎಸ್. ನೆಕ್ಸ್ಟ್ ನೋಡ್ರಿ, ಇದು ದ್ವಿತೀಯ ಪಿ ಯು ಸಿ ಬಗ್ಗೆ ಹೇಳತ್ತೀವಿ ನಾವು. 2021-22 ಸಾಲಿನ ದ್ವಿತೀಯ ಪಿ ಯು ಸಿ ಪೂರ್ವ ಸಿದ್ಧತಾ ಪರೀಕ್ಷೆಯ ಬಗ್ಗೆ ಒಂದು ಮಾಹಿತಿ ಇದೆ ನೋಡಿ. ಪೂರ್ವ ಸಿದ್ಧತಾ ಪರೀಕ್ಷೆ ಅಂದರೆ ಪ್ರಿಪರೇಟರಿ ಎಕ್ಸಾಮ್. ಏನು ಪೂರ್ವ ಸಿದ್ಧತಾ ಎಕ್ಸಾಮ್ ಅಂತಂದರೆ ಮಾರ್ಚ್ 14 ಇಲ್ಲಿ ನೋಡ್ರಿ, ಇದು ಮಾರ್ಚ್ 25 ನೀವೇನು ಮಾಡಬೇಕು, ನಾವು ಪ್ರಿಪ್ರೇಟ್ರಿ ಎಕ್ಸಾಮನ್ನು ಮಾಡ್ಕೋಬೇಕು. ಒಂದು ಭಾಳ ಕ್ಲಿಯರಿಂಗ್ ಅಬ್ಸರ್ವ್ ಮಾಡಬೇಕೇನು ಅಂತಂದರೆ 25 ಒಳಗಡೆ ಪ್ರಾಕ್ಟಿಕಲ್ ಎಕ್ಸಾಮ್ ಮುಗಿಸ್ಕೋಬೇಕು ಅಂತಾರೆ. ಅಂದರೆ ಇಲ್ಲಿ ಪ್ರಿಪ್ರೇಟ್ರಿ ಎಕ್ಸಾಮು ಮಾಡಬೇಕು ಅಂತಾರೆ. ಅಂದರೆ 17 ಶುರು, 17th February ಈ 25th March ಒಳಗಡೆ ಪ್ರಿಪ್ರೇಟ್ರಿ ಎಕ್ಸಾಮು ಮುಗಿಬೇಕು, ಲ್ಯಾಬ್ಗಳು ಮುಗಿಬೇಕು ಅನ್ನೋದು ಭಾಳ ಇಂಪಾರ್ಟೆಂಟ್. ಇದು ಎಲ್ಲರೂ ಲಕ್ಷ ಕೊಡಬೇಕು, ವೆರಿ ಕ್ಲಿಯರ್ ಇಟ್ ಈಸ್. ನೆಕ್ಸ್ಟ್ ನೋಡಿ, 21-22 ಸಾಲಿನ ದ್ವಿತೀಯ ಪಿ ಯು ಸಿ ವಾರ್ಷಿಕ ಪರೀಕ್ಷೆಯ ವೇಳಾಪಟ್ಟಿಯ ದಿನಾಂಕ ಈ ರೀತಿ ಇರ್ತದೆ. ಅವ್ರೇನು ಹೇಳ್ತಾರೆ ಅಂದರೆ ದ್ವಿತೀಯ ಪಿ ಯು ಸಿ ವಾರ್ಷಿಕ ಪರೀಕ್ಷೆಯನ್ನು 16 April 4 May ಎಕ್ಸಾಮನ್ನು ನಡೆಸಲು ಅವರು ಪ್ಲ್ಯಾನನ್ನು ಮಾಡಿಕೊಂಡಿದ್ದಾರೆ. ಎಲ್ಲಿಂದ? 16 ಏಪ್ರಿಲ್ ತಿಂಗಳಿಂದ, 4 May 4 ತಾತ್ಕಾಲಿಕವಾಗಿ ವೇಳಾಪಟ್ಟಿಯನ್ನು ಪ್ರಕಟಿಸಿದ್ದು. ಆಕ್ಷೇಪಣೆಗಳು ಏನೇನಾದರೂ ಇದ್ದರೆ ನೀವು ಸಲ್ಲಿಸಬೇಕು ಅಂತ ಹೇಳಿದ್ದಾರೆ. ಅದಾದ ಮೇಲೆ ನೆಕ್ಸ್ಟ್ ನೋಡಿ, ಆಕ್ಷೇಪಣೆಗಳನ್ನು ಸಲ್ಲಿಸಲಿಕ್ಕೆ ಇವತ್ತಿನಿಂದ February 1 ಕೊಟ್ಟಿದ್ದಾರೆ ಟೈಮು, 15 ಕಾಲಾವಕಾಶನ ಕೊಟ್ಟಿದ್ದಾರೆ. ಅದಾದ ಮೇಲೆ 2021-22 ಸಾಲಿನ ದ್ವಿತೀಯ ಪಿ ಯು ಸಿ ವಾರ್ಷಿಕ ಪರೀಕ್ಷೆಯ ಪಠ್ಯಕ್ರಮದಲ್ಲಿ ಏನು ಬದಲಾವಣೆಯಾಗಿದೆ ಅಂತ, ಪ್ರಸ್ತುತ ಇರುವ COVID-19 ಸಾಂಕ್ರಾಮಿಕ ರೋಗದ ಹಿನ್ನೆಲೆಯಲ್ಲಿ ಹಾಗೂ ವಿದ್ಯಾರ್ಥಿಗಳು ದ್ವಿತೀಯ ಪಿ ಯು ಸಿ ನಂತರ ವಿವಿಧ ವೃತ್ತಿಪರ ಕೋರ್ಸ್ಗಳಿಗೆ ದಾಖಲಾಗಿ ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳುವ ಹಿತದೃಷ್ಟಿಯಿಂದ ಪಠ್ಯಕ್ರಮದಲ್ಲಿ ಈ ಕೆಳಕಂಡಂತೆ ಬದಲಾವಣೆಗಳನ್ನು ಮಾಡಿದೆ. ಒಂದು ನೆನ್ಪಿಡ್ರಿ, ಏನು PCMBದವರು ಕೋರ್ ಸಬ್ಜೆಕ್ಟ್ದವರು ಏನೂ ಚೇಂಜ್ ಆಗಿಲ್ಲ. ಚೇಂಜ್ ಆಗಿರೋದು ಓನ್ಲಿ ಲ್ಯಾಂಗ್ವೇಜಸ್ಸಲ್ಲಿ, ಭಾಷಾ ವಿಷಯಗಳಲ್ಲಿ ಮಾತ್ರ ಚೇಂಜ್ ಆಗಿದೆ. ಎಲ್ಲರೂ ಕೇರ್ಫುಲ್ಲಾಗಿ ನೆನ್ಪಿಡ್ರಿ, ಭಾಷಾ ವಿಷಯದಲ್ಲಿ ಮಾತ್ರ ಚೇಂಜಸ್ ಆಗಿದೆ, ಉಳಿದದ್ದು ಎಲ್ಲೂ ಚೇಂಜ್ ಆಗಿಲ್ಲ. ಅಂದರೆ ಭಾಷಾ ವಿಷಯದಲ್ಲಿ ಏನು ಚೇಂಜ್ ಆಗಿದೆ ಅಂದರೆ 70% ಸಿಲೆಬಸ್ ಇಟ್ಟರು, 30% ರೆಡ್ಯೂಸ್ ಮಾಡಿದ್ದಾರೆ. ಇದು ಲಾಸ್ಟ್ ಇಯರ್ ನಮ್ದು ರೆಡ್ಯೂಸ್ ಮಾಡಿದ್ರು, ನಿಮ್ಮ ಸಬ್ಜೆಕ್ಟ್ ಟೀಚರ್ಸ್ಗಳೆಲ್ಲ ಹೇಳ್ತಾರೆ ಇದನ್ನೇ. ಇಂಗ್ಲೀಷ್ ಮತ್ತು ಕನ್ನಡ, ಹಿಂದಿ ಈ ಸಬ್ಜೆಕ್ಟ್ಗಳಲ್ಲಿ ಯಾವುದ್ಯಾವುದು ಭಾಷಾ ವಿಷಯಗಳಲ್ಲಿ ಎಷ್ಟೆಷ್ಟು ಪರ್ಸೆಂಟೇಜ್ ಸಿಲೆಬಸ್ ತೆಗೆದಿದ್ದಾರೆ ಅನ್ನೋದನ್ನು ಕ್ಲಿಯರಾಗಿ ನಿಮ್ಗೆ ಹೇಳ್ತಾರೆ. ಆದರೆ ಐಚ್ಛಿಕ ವಿಷಯಗಳಲ್ಲಿ ಪಠ್ಯಕ್ರಮದ ಯಾವುದೇ ಕಡಿತವಿಲ್ಲ, 100% ಇರ್ತತಿ. ಆದರೆ ಒಂದು ಏನು ಚಲೋ ಬೆನಿಫಿಟ್ ಮಾಡ್ಯಾರಂದ್ರೆ, ನಿಮ್ಮ ಕ್ವಶನ್ ಪೇಪರ್ ನಮ್ದು ಏನು ಎವ್ರಿ ಇಯರ್ ಬರಿತಿದ್ದೀವಲ್ಲ, ಅಲ್ಲಿ ನಂಬರ್ ಆಫ್ ಕ್ವಶನ್ಸ್ ಜಾಸ್ತಿ ಕೊಡ್ತಾರೆ. ಈಗ 10 ಕೊಡ್ತಿದ್ರು, 8 ಬರಿಬೇಕಿತ್ತು ಅಂದರೆ ಮೊದಲನೇ ಪ್ಯಾಟರ್ನ್ ಒಳಗಡೆ, ಇನ್ನು ಮುಂದೆ 15 ಕೊಟ್ಟು 10 ಬರೀರಿ ಅಂತ ಹೇಳ್ತಾರೆ. ಅಂದರೆ ನಂಬರ್ ಆಫ್ ಕ್ವಶನ್ಸ್ಗಳು ಆಪ್ಷನ್ಸ್ ಜಾಸ್ತಿ ಕೊಡ್ತಾರೆ, ಹಾಗಾಗಿ ನಿಮಗೆ ಬರೆಯೋದು ಈಸಿ ಆಗ್ತದೆ.
ಇದು ನಿಮ್ಗೆ ಪ್ರಿಪ್ರೇಷನ್ ಮಾಡೋಕ್ಕೂ ಕೆಲವೊಂದು ಏರಿಯಾ ಸ್ವಲ್ಪ ಜಾಸ್ತಿ ಪ್ರಿಪ್ರೇಷನ್ ಮಾಡೋಕ್ಕಾಗಲಿಲ್ಲ ಅಂದರೂ ಯು ಕ್ಯಾನ್ ಅಟೆಂಪ್ಟ್ ಆಲ್ ದ ಕ್ವಶನ್ಸ್ ಈ ಥರ ಮಾಡಿದ್ದಾರೆ. ನೆಕ್ಸ್ಟ್ ಇನ್ನು ಫಸ್ಟ್ ಪಿ ಯು ಸಿ ಅವ್ರ ಬಗ್ಗೆ ಹೇಳೋದಂದರೆ ಪ್ರಥಮ ಪಿ ಯು ಸಿದವ್ರದ್ದು ಪ್ರಥಮ ಪಿ ಯು ಸಿದವ್ರದ್ದು ಏನಾಗಿದೆ ಅಂತಂದರೆ ಅವರ ವಾರ್ಷಿಕ ಪರೀಕ್ಷೆಯನ್ನು 28 ಮಾರ್ಚ್ನಿಂದ 13 ಏಪ್ರಿಲ್ ಒಳಗಾಗಿ ನಡೆಸಬೇಕು ಅಂತ ನಮಗೆ ವೆರಿ ಕ್ಲಿಯರ್ ಇಂಟಿಮೇಷನ್ ಕೊಟ್ಟಿದ್ದಾರೆ ನೋಡ್ರಿ. ಇದನ್ನು ಡಿಸ್ಟ್ರಿಕ್ಟ್ ಲೆವೆಲ್ ಕ್ವಶನ್ ಪೇಪರ್ ಥರ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ. ಓಕೆ, ಇಲ್ಲೂ ಕೂಡ ಏನು ಮಾಡಿದ್ದಾರೆ ಅಂತಂದರೆ 30% ಪಠ್ಯಕ್ರಮವನ್ನು ಬರೀ ನಮ್ಮ ಬೇಸಿಕ್ ಸಬ್ಜೆಕ್ಟ್ಸ್ಗಳಲ್ಲಿ ಅಂದರೆ ಕನ್ನಡ, ಇಂಗ್ಲೀಷ್, ಹಿಂದಿ, ಇವುಗಳ ಸಂಸ್ಕೃತ ಇವುಗಳಲ್ಲಿ ಮಾತ್ರ ಭಾಷಾ ವಿಷಯಗಳಲ್ಲಿ ಮಾತ್ರ ಇದು ಮಾಡಿದ್ದಾರೆ. 100% ಸಿಲೆಬಸ್ಸನ್ನು ನಮ್ಮ ಆಪ್ಷನಲ್ ಸಬ್ಜೆಕ್ಟ್ಗಳಿಗೆ ಎಲ್ಲ ಸಬ್ಜೆಕ್ಟ್ಗಳಿಗೂ ಫುಲ್ ಇರ್ತದೆ. ಹಾಗಾಗಿ ಯಾರೂ ಸಿಲೆಬಸ್ ರೆಡ್ಯೂಸ್ ಆಗೈತೆ ತಂದ್ಕೋಬೇಡ್ರಿ, ಲ್ಯಾಂಗ್ವೇಜ್ಗೆ ಅಷ್ಟೇ ರೆಡ್ಯೂಸ್ ಆಗಿದೆ. ನೆಕ್ಸ್ಟ್ ನೋಡ್ರಿ, ಈ ಸಂಬಂಧ ಮುಂದಿನ ದಿನಗಳಲ್ಲಿ ಇಲಾಖೆಯಿಂದ ವಿವರವಾದ ಒಂದು ಸುತ್ತೋಲೆ ಬರ್ತದೆ. ಡೋಂಟ್ ವರಿ, ಯಾರೂ ವಿಚಾರ ತಲೆ ಕೆಡಿಸ್ಕೋಬೇಡ್ರಿ. ನಿಮ್ಮ ಅಂದಂಗೆ ಅಪ್ರಾಕ್ಸಿಮೇಟ್ಲಿ ನಿಮ್ಮ ಎಕ್ಸಾಮ್ ಒಂದು ಫಿಕ್ಸ್ ಆಯ್ತು ನೋಡ್ರಿ. ಆ್ಯನ್ಯುವಲ್ ಎಕ್ಸಾಮ್, ಪಿ ಯು ಸಿ ಸೆಕೆಂಡ್ ಇಯರ್ ಆ್ಯನ್ಯುವಲ್ ಎಕ್ಸಾಮ್ ಶುರು ಆಗೋದು ಎಲ್ಲಿಂದ? 16/4/2022 ಈಗ ಶುರು ಮಾಡ್ಬೇಕಿನ್ನ ಸೀರಿಯಸ್ಲಿ ಅಭ್ಯಾಸ ಮಾಡೋಕೆ. ಆಲ್ ದ ಬೆಸ್ಟ್, ಎಲ್ಲರೂ ಶುರು ಮಾಡಿರಿ. ಥ್ಯಾಂಕ್ ಯು.